ಏನ್ ಮೋದಿಗೆ ಏನು ಹೆಂಡತಿ ಮಕ್ಕಳಾದ್ರೆ ಒಯ್ಯಕ್ಕೆ ಕಮ್ಮಿ ಮಾಡೋದ್ರೆ ಯಾವುದು ಇಲ್ಲ ಡೆವಲಪ್ಮೆಂಟ್ಗೋಸ್ಕರ ಅಷ್ಟೇ ಇದು ಸರ್ ಈಗ ಸಾಧು ನಾನು ಹೇಳ್ತಿಲ್ಲ 10 ರೂಪಾಯಿ ಹೊಲಗದ್ದಲ್ಲಿ ಕೆಲಸ ಮಾಡ್ತಿದ್ರು 10 ರೂಪಾಯಿ ಯಾರು ಬರ್ತಾರೆ ಈಗ 500 ರೂಪಾಯಿ ಯಾರು ಬರೋದು ಬರೀ ತೋರಿಸ್ತೀನಿ ನಿಮಗೆ ನಾನು ಕೆಲಸ ಮಾಡ್ತಿಲ್ಲ 500 ರೂಪಾಯಿ ಒಂದು ದಿವಸಕ್ಕೆ 500 ರೂಪಾಯಿ ಲೇಬರ್ ಕಾಸ್ಟ್ ಮತ್ತೆ ಇದಂಗೆ ಜಾಸ್ತಿ ಆದಂಗಾರೆ ಈ 10 ರೂಪಾಯಿ ಸಂಬಳದ ಅವಧಿ ಇವತ್ತು ಅದಕ್ಕೆ ಬರ್ತಾನ ಇದು ದೇಶದ ರಾಜ್ಯದ ಅಭಿವೃದ್ಧಿಯಿಂದ ಸಹಜವಾಗಿ ಇಂತ ಅಣ್ಣ ಸಹಜವಾಗಿ ಮಾರ್ಕೆಟ್ ದರ ಜಾಸ್ತಿ ಆಗ್ತಾ ಹೋಗಿದ್ದೇವೆ ಇದು ಸ್ವಾರ್ಥಕ್ಕೋಸ್ಕರ ದರ ಜಾಸ್ತಿ ಮಾಡಿಲ್ಲ ದೇಶ ರಾಜ್ಯ ಅಭಿವೃದ್ಧಿ ಹಳ್ಳಿಗಳ ಅಭಿವೃದ್ಧಿ ಆಗಬೇಕ ಬೇಡ ಹೇಳಿ ನಾನು ನಿನಗೆ ಕೇಳ್ತೀನಿ ಅಲ್ಲ ಅಭಿವೃದ್ಧಿ ಆಗಬೇಕ ಬೇಡ ಅಲ್ಲ ಯಾರು ತಲೆವನ್ಕೊಳ್ತಿಲ್ಲ ಈಗ ಸಹಜವಾಗಿ ಈಗ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ ಅದ್ರ ಮೇಲೆ ಅವನೇನು ಉತ್ಪಾದನೆ ಮಾಡ್ತಾನೆ ಅವನು ಅದ್ರ ಮೇಲೆ ಲಾಭ ಇಟ್ಟು ಮಾಡ್ತಾನೆ ಸಹಜವಾಗಿದ್ದಾನೆ ಏನು ಮಾಡಕ್ಕೆ ಅಲ್ಲ ಸಹಜ ಅಂದ್ರೆ 66 ಅಷ್ಟೇ ಇರೋದು ಎಲ್ಲಿಗೆ ಹೋಗುತ್ತೆ ಏ ನರೇಂದ್ರ ಮೋದಿ ಅವ್ರ ಮನೆಗೆ ಹೋಯ್ತಾರಾ ಅಣ್ಣ ತರಿ ಈಗ ನರೇಂದ್ರ ಮೋದಿ ಮನೆಗೆ ಹೋಯ್ತಾರಾ ಮನೆಗೆ ಹೋಯ್ತಾರಣ್ಣ ಅವತ್ತಣ್ಣ ಈಗ 10 ರೂಪಾಯಿ ಸಂಬಳ ಇದ್ದಾನೆ ಇವತ್ತು 1000 ರೂಪಾಯಿ ಸಂಬಳ ತಗೊಳಲ್ಲ ಎಲ್ಲಿ ಯಾವ್ದಿದೆ ಒಂದ್ ಕಾಲದಾಗೆ ಒಂದ್ ಕಾಲದಾಗೆ ಅಣ್ಣ 10 ರೂಪಾಯಿಗೆ ಉದಾಹರಣೆ ನಮ್ಮ ಹೊಲಗದ್ದೆಯಲ್ಲಿ 10 ರೂಪಾಯಿ ಲೇಬರ್ಸ್ ಬರ್ತಾ ಇದ್ರು ಈಗ 500 ಸರಿಯಣ್ಣ ನಿನ್ ಬಾಯ್ ಒಂದ್ ನಿಮಿಷ ನಾವೇ ಅಣ್ಣ ಹೊಲದಲ್ಲಿ ಹೊಲಗದ್ದೆಯಲ್ಲಿ ಕಳೆ ಕೀಳಿಸಿದೀವಿ ವಿತ್ತ 10-15 ರೂಪಾಯಿ ಕೊಡ್ತಾ ಇದ್ರು ಇವತ್ತು 500 ರೂಪಾಯಿ ಕೊಟ್ರೆ ಬರೋಲ್ಲ ಲೇಬರ್ಸ್